ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದರಿಂದ ವಿಡಿಯೋದಲ್ಲಿ ಅಣ್ಣೆ ಸೊಪ್ಪನ್ನು ಬಳಸಿ ಪುಂಡೆ ಪಲ್ಯ ಮಾಡುವುದನ್ನು ತೋರಿಸ್ತಾ ಇದ್ದೇನೆ ರೊಟ್ಟಿ ಚಪಾತಿ ದೋಸೆಯೊಂದಿಗೆ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೂ ವೆರಿ ಹೆಲ್ತಿ ರೆಸಿಪಿ ಈ ಅಣ್ಣೆ ಸೊಪ್ಪಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಫೈಬರ್ ಅಂಶ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ಇದು ಸ್ವಲ್ಪ ಶೀತ ಪ್ರಕೃತಿ ಉಳ್ಳದಾಗಿರೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಓವರ್ ಈಟ್ ಇರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಬೇಗ ರಿಲೀಫ್ ಮಾಡುತ್ತೆ ಅಂತಲೂ ಹೇಳ್ಬೋದು ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ದಯವಿಟ್ಟು ಮರೆಯಬೇಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂಥ ನ್ಯೂ ಕುಕಿಂಗ್ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಅಣ್ಣೆ ಸೊಪ್ಪನ್ನು ಹೆಚ್ಚಾಗಿ ಹಳ್ಳಿ ಕಡೆ ನಾವು ಹೊಲಗಳಲ್ಲಿ ಒದ ಹೊಲಗಳ ಬದುಗಳಲ್ಲಿ ನೋಡ್ತೀವಿ ನೋಡಿ ಈ ರೀತಿಯಾಗಿರುತ್ತೆ ಇದು ಸ್ವಲ್ಪ ಎಳೆ ಸೊಪ್ಪನ್ನ ತಗೊಳ್ಳಿ ತುಂಬ ಗಟ್ಟಿಯಾಗಿ ಬಲ್ತಿರುವಂತಹ ಸೊಪ್ಪನ್ನು ತೊಗೊಂಡ್ರೆ ತುಂಬ ನಾರಿನಂಶ ಇರುತ್ತೆ ಸೊ ಹಾಗಾಗಿ ಸೊಪ್ಪನ್ನು ತೊಗೊಂಡಿದ್ದೇನೆ ಹಾಗೂ ನಾನು ಒಂದು ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಮಾಡ್ತಾ ಇದ್ದೇನೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತಿರೋದಕ್ಕೋಸ್ಕರ ಈ ಅಣ್ಣೆ ಸೊಪ್ಪನ್ನು ಮೂರರಿಂದ ನಾಲ್ಕು ಬಾರಿ ವಾಶ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಆದಷ್ಟು ಎಳೆ ಸೊಪ್ಪನ್ನು ತೊಗೊಂಬನ್ನಿ ತೊಗೊಂಬಂದು ಈ ರೀತಿ ಕಟ್ ಮಾಡಿಟ್ಕೊಳ್ಳಿ ಅದನ್ನು ಒಂದು ಮುಷ್ಟಿಯಷ್ಟು ನಾನು ತೊಗೊಂಡಿದ್ದೇನೆ ನಂತರ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೇನೆ ಹಸಿ ತೆಂಗಿನಕಾಯಿ ತುಂಬ ಒಳ್ಳೆಯದು ಹೆಲ್ತಿಗೆ ಕ್ಯಾಲ್ಶಿಯಂ ಅಂಶ ಇರ್ಬೋದು ಅಥವಾ ಒಬಿಸಿಟಿ ಪ್ರಾಬ್ಲಮ್ನ ನಿವಾರಣೆ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕರಗಿಸಿ ಗುಡ್ ಕೊಲೆಸ್ಟ್ರಾಲನ್ನು ನಮಗೆ ಇಂಪ್ರೂವ್ ಮಾಡುತ್ತೆ ಅಂತಲೂ ಹೇಳ್ಬೋದು ತೆಂಗಿನಕಾಯಿ ತುಂಬ ಡಯಟ್ ಮಾಡೋರು ಆದಷ್ಟು ಸ್ಕಿಪ್ ಮಾಡಿ ನಂತರ ಈರುಳ್ಳಿ ತೊಗೊಂಡಿದ್ದೇನೆ ಹಸಿರು ಮೆಣಸಿನಕಾಯಿ ಶುಂಠಿ ಕರಿಬೇವು ಉಪ್ಪು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ ನೀವು ಬೇಕಾದಲ್ಲಿ ಕಡಲೆಬೇಳೆ ಕೂಡ ಬಳಸ್ಕೋಬಹುದು ನಾನು ಕಡಲೆಬೇಳೆಯನ್ನು ಸ್ಕಿಪ್ ಮಾಡಿದ್ದೇನೆ ಹಾಗೂ ಒಗ್ಗರಣೆ ಮಾಡಲು ಆಯಿಲ್ ಬೇಕಾಗುತ್ತೆ ಆದಷ್ಟು ಈ ಅಣ್ಣೆ ಸೊಪ್ಪನ್ನು ಮೂರರಿಂದ ನಾಲ್ಕು ಬಾರಿ ವಾಶ್ ಮಾಡಿ ನಂತರ ನೀವು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಆದಷ್ಟು ಸೊಪ್ಪನ್ನು ಕಟ್ ಮಾಡಿದ ಮೇಲೆ ವಾಶ್ ಮಾಡಲಿಕ್ಕೆ ಹೋಗಬೇಡಿ ವಾಶ್ ಮಾಡಿ ನಂತರ ಕಟ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಈಗ ಒಂದು ಪಾನನ್ನು ಬಿಸಿ ಬಿಸಿಯಾಗಿದಂಥ ಆ ಪಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಎಣ್ಣೆ ಕಾದ ನಂತರವೇ ಹಾಕ್ಕೊಳ್ಳಿ ನಂತರ ಬಳ್ಳುಳ್ಳಿ ಹಾಕ್ತಾ ಇದ್ದೇನೆ ಕರ್ಬೇವು ಹಾಕ್ತಾ ಇದ್ದೇನೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಉಂಟು ಸೊ ಹಾಗಾಗಿ ಆ ಖಾರ ಕಮ್ಮಿ ಆಗಲಿ ಅಂತ ನಾನು ಫಸ್ಟೇ ಹಾಕ್ತಾ ಇದ್ದೇನೆ ನಂತರ ಸಣ್ಣದಾಗಿ ಚಾಪ್ಮಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿಯನ್ನು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಫ್ರೈ ಆದ ನಂತರ ಎಲ್ತಿಗೊಂದು ತುಂಬ ಬೆನಿಫಿಟ್ ಉಂಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಆದಷ್ಟು ಈ ಬಾಣಂತಿಯರು ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಾನು ಅಣ್ಣೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಈ ರೀತಿ ಸೊಪ್ಪಾಗಿರೋದ್ರಿಂದ ಬೇಗ ಮೆಲ್ಟ್ ಆಗುತ್ತೆ ಅಂದರೆ ಬಾಡಿ ಹೋಗುತ್ತೆ ಆದಷ್ಟು ಬೇಗನೆ ಅಂದರೆ ಬೆಂದು ಬೆಂದು ಬಿಡುತ್ತೆ ಸೊ ನಿಧಾನವಾಗಿ ನೀವು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಎಷ್ಟು ಸೊಪ್ಪುಂಟು ಅದೆಷ್ಟೇ ಎಷ್ಟು ಕ್ವಾಂಟಿಟಿ ಚಿಕ್ಕದಾಗಿದೆ ಅಂತ ಈಗ ಶುಂಠಿಯನ್ನು ತುರಿದು ಇದ್ದೇನೆ ಆದಷ್ಟು ಈ ಅಣ್ಣ ಸೊಪ್ಪನ್ನು ಬಾಣಂತಿಯರು ಅಸ್ತಮ್ಮ ಇರೋರು ದಯವಿಟ್ಟು ಅದನ್ನು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಕಮ್ಮಿ ಮಾಡಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಎಳೆ ಸೊಪ್ಪು ತೊಗೊಂಡಲ್ಲಿ ಆ ದಂಟೆಲ್ಲ ಚೆನ್ನಾಗಿರುತ್ತೆ ಅದು ತುಂಬ ಬಲ್ತಿರೋ ಸೊಪ್ಪು ತೊಗೊಂಡ್ರೆ ಅದು ದಂಟೆಲ್ಲ ಬೇಯಲಿಕ್ಕೆ ಹಿಂಸೆ ಆಗುತ್ತೆ ಸೊ ಹಾಗಾಗಿ ನಂತರ ನಾನು ತುರಿದಂತಹ ತೆಂಗಿನಕಾಯಿ ಇದ್ದೀನಿ ನೀವು ತೆಂಗಿನಕಾಯಿ ಈ ರೀತಿ ಕಟ್ ಮಾಡಿ ಅದನ್ನು ಮಿಕ್ಸ್ ಜರಲ್ಲಿ ಕೂಡ ಹಾಕಿ ಯೂಸ್ ಮಾಡಬಹುದು ನಂತರ ಒಂದು ಚಿಟಿಕೆಯಷ್ಟು ಅರಿಶಿಣದ ಪೌಡ್ರ್ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ನಾನು ಸ್ವಲ್ಪ ಕೂಡ ನೀರನ್ನು ಬಳಸಿಲ್ಲ ಸೊಪ್ಪಿನಲ್ಲಿ ಇರುವಂತಹ ನೀರಿನ ಅಂಶನೇ ಕೂಡ ನೋಡಿ ಆಗಿ ಯಾವ ರೀತಿ ಸೈಡಲ್ಲಿ ಬಿಟ್ಕೊಳ್ತಾ ಇದೆ ಅಂತ ಆ ನೀರೆಲ್ಲ ಫುಲ್ ಕಮ್ಮಿ ಆಗಬೇಕು ಆ ನಂತರ ನಾವು ಸ್ಟವ್ವನ್ನ ಆಫ್ ಮಾಡಿ ತಣ್ಣಗಾದ ನಂತರ ನೀವು ರೊಟ್ಟಿಯೊಂದಿಗೆ ಚಪಾತಿಯೊಂದಿಗೆ ಇಡ್ಲಿಯೊಂದಿಗೆ ಅಥವಾ ಬಿಸಿ ಬಿಸಿ ಅನ್ನದೊಂದಿಗೆ ಕೂಡ ಬಳಸ್ಕೊಂಡು ತಿನ್ಬೋದು ಈಗ ಬಿಸಿ ಬಿಸಿಯಾದಂತಹ ಟೇಸ್ಟಿಯಾದಂತಹ ಅಣ್ಣೆ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪಿನ ಪುಂಡಿ ಪಲ್ಯ ರೆಡಿಯಾಗಿದೆ ನಾನು ಸರ್ವಿಂಗ್ ಬೋಲಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಹಾಗೂ ತುಂಬ ಹೆಲ್ತಿ ರೆಸಿಪಿ ಒಮ್ಮೆ ಟ್ರೈ ಮಾಡಿದ ನೋಡಿ ಇದು ಸುಮಾರು ಹಳೆಯ ಕಾಲದ ರೆಸಿಪಿ ಟ್ರೆಡಿಷನಲ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು ಸೊ ಹಾಗಾಗಿ ಹೆಲ್ತ್ ಬೆನಿಫಿಟ್ಟು ಹೆಚ್ಚಾಗಿ ಉಂಟು ಒಮ್ಮೆ ಈ ರೀತಿ ಯೂಸ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ದಯವಿಟ್ಟು ಮರೆಯಬೇಡಿ ಇವು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂತಹ ನ್ಯೂ ಕುಕ್ಕಿಂಗ್ ರೆಸಿಪಿಗಳ ನೋಟಿಫಿಕೇಷನ್ನು ಮೊದಲು ನಿಮಗೂ ಸಿಗುತ್ತೆ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಕೊಲೀನ್ಸ್ಗೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಅವರಿಗೆ ಲೈಕ್ ಮಾಡಲು ಕೂಡ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು